ಕಾಗವಾಡ ಶಾಲೆಗೆ ತೆರಳಲು ಹರಸಾಹಸ ಪಡುತ್ತಿರುವ ವಿದ್ಯಾರ್ಥಿಗಳು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಸಂಬರ್ಗಿ ಗ್ರಾಮದಲ್ಲಿ ಆಗ್ರಾಣಿ ಹಳ್ಳವು ಉಕ್ಕಿ ಹರಿಯುತ್ತಿದ್ದು ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಸಾಹಸವನ್ನು ಮಾಡಿ ಹರಿಯುವ ನೀರಿನ ರಭಸದಲ್ಲೂ ಸಹ ವಿದ್ಯಾರ್ಥಿಗಳು ಸೇತುವೆಯನ್ನು ದಾಟುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಸೇತುವೆ ಮೇಲೆ ಹರಿಯುತ್ತಿರುವ ನೀರನ್ನು ಲೆಕ್ಕಿಸದ ವಿದ್ಯಾರ್ಥಿಗಳು ನೀರಿನಿಂದ ಪಾರಾಗಲು ಹರಸಾಹಸ ಪಡುವ ವಿಡಿಯೋ ನೋಡಿ ಸಾರ್ವಜನಿಕರು ವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ನಂದನವನದ ಮಾತಾಡುವ ಕಾಗವಾಡ ಕ್ಷೇತ್ರದ ಶಾಸಕರು ಈ ಕಡೆ ಗಮನಹರಿಸಿ ಸೇತುವೆ ಮಟ್ಟವನ್ನು ಹೆಚ್ಚಿಸುವ ಕಾರ್ಯ ಮಾಡಬೇಕಾಗಿದೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸ್ಥಳೀಯ ವರದಿ ಕಲ್ಲಪ್ಪ ಕನ್ನಾಳ, ಅಥಣಿ ಕಾಗವಾಡ. ಅಜೂರು ಮತ್ತು ಸಂಬರ್ಗಿಗೆ ಏನೋ ಒಂದು ಸಂಪರ್ಕ ಕಲ್ಪಿಸ್ತಕ್ಕಂಥ ಮುಖ್ಯವಾದ ರಸ್ತೆ ಐತಿ. ಆ ರಸ್ತೆಗೆ ಅಂದ್ರೆ ಅಗ್ರಾಣಿ ಹಳ್ಳಕ್ಕೆ ಏನೋ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡ್ಯಾರು. ಆ ಬ್ರಿಡ್ಜ್ ಭಾಳಷ್ಟು ಕೆಳಮಟ್ಟದಾಗೈತಿ. ಆ ಬ್ರಿಡ್ಜನ್ನು ಕೆಳಮಷ್ಟ ಆಗಿರೋದ್ರಿಂದ ಆ ಹಳ್ಳಕ್ಕೆ ನೀರು ಬಂದ ತಕ್ಷಣ ಆ ಬ್ರಿಡ್ಜ್ ಮುಳುಗಡೆಯಾಗಿ ಹೋಗತ್ತೆ. ಮುಳುಗಡೆಯಾಗಿ ಹೋಗೋದ್ರಿಂದ ಆ ಕಡೆಯಿಂದ ಈ ಕಡೆ ವಿದ್ಯಾಭ್ಯಾಸಕ್ಕಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಭಾಳ ಅನಾನುಕೂಲತೆ ಆಗ್ಲತ್ತೈತಿ. ಅನಾನುಕೂಲತೆ ಅಂತಂದ್ರೆ ಆ ಕಡೆ ಈ ಕಡೆ ಹೋಗಕ್ಕೆ ಬರೋಲ್ಲ, ಈ ಕಡೆ ಆ ಕಡೆ ಹೋಗ್ಲಿಕ್ಕೆ ಬರೋಂಗಿಲ್ಲ, ಹಂಗಾಗೈತಿ. ಆದ್ದರಿಂದ ಸ್ಥಳೀಯ ಅಧಿಕಾರಿಗಳು ಮತ್ತು ಶಾಸಕರು ತತ್ಕ್ಷಣ ಎಚ್ಚೆತ್ತುಕೊಂಡು ಆ ಬ್ರಿಡ್ಜನ್ನು ಇನ್ನೊಂದು ಸ್ವಲ್ಪ ಎತ್ತರವಾಗಿ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ನಾ ಮಾಧ್ಯಮದ ಮುಖಾಂತರ ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ.